ಶಾಸಕರು ಮೊನ್ನೆ ದಿವಸ ಏನು ಹೇಳಿದ್ದಾರೆ ಅಂದರೆ ಕಾಂಗ್ರೆಸ್ನವರು ಇಲ್ಲಿ ಬದುಕಿದಾರೋ ಸತ್ತಿದಾರೋ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬದುಕಿರೋದಕ್ಕೆ ಸ್ವಾಮಿ ಎರಡು ಸಲ ಎಮ್ ಎಲ್ ಎ ಮಾಡಿದ್ದು ಕಾಂಗ್ರೆಸ್ನವ್ರು ಇಲ್ಲಿ ಸ್ವಾಭಿಮಾನಿಗಳಾಗಿರೋದ್ರಿಂದಾನೆ ಕಾಂಗ್ರೆಸ್ ಬಿಟ್ಟು ಕೊಡ್ದಿರ ಇವರೇನು ಚಿಕ್ಕಬಳ್ಳಾಪುರಕ್ಕೆ ಗೊತ್ತಿದ್ರ ಮೊದಲು ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಯಾರು ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ ಯಾಕೆ ಹೇಳಿ ಅವ್ರು ಎಲ್ಲೋ ಇದ್ದರು ಶ್ರೀಲಂಕಾದಲ್ಲಿ ಇದ್ದವ್ರನ್ನ ಕರ್ಕೊಬಂದು ಇಲ್ಲಿ ಎಮ್ ಎಲ್ ಎ ಮಾಡೋದ್ವಲ್ಲ ಇಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿರೋದಕ್ಕೆ ಇವರು ಎರಡು ಸಲ ಎಮ್ ಎಲ್ ಎ ಆದರು ಅದು ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಹೋಗಿದ್ದೀರಲ್ಲ ಇವಾಗ ಕಾಂಗ್ರೆಸ್ ಯಾತ್ತಿರೋ ಏಣಿನೇ ತುಳಿತಾ ಇದ್ದೀರಲ್ಲ ಒಳ್ಳೆಯದಾಗುತ್ತಾ ನಿಮಗೆ ಒಳ್ಳೇದಾಗುತ್ತಾ ಇದು ಅವರು ಹಾಗೂ ಸೈಟ್ಗಳ ಬಗ್ಗೆ ನಮ್ಮ ಶಾಸಕರು ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ನಮ್ಮ ಶಾಸಕರು ಏನಾದರೂ ಜನರಿಗೆ ಮೋಸ ಮಾಡಿ ಜನರಿಗೆ ದ್ರೋಹ ಮಾಡಿ ಓಟ್ಗಳಿಗೋಸ್ಕರ ಏನಾದರೂ ನಕಲಿ ಹಕ್ಕುಪತ್ರಗಳೇನಾದರೂ ಕೊಟ್ಟಿದ್ದಾರೆನ್ರಿ ಇವಾಗಲೂ ಎತ್ಕೊಬನ್ರಿ ನಮ್ಮ ಶಾಸಕರು ಏನಾದರೂ ಕೊಟ್ಟಿದ್ದರೆ ಇವಾಗಲೇ ನಾವು ನಾವೇ ಸ್ಟ್ರೈಕ್ ಮಾಡಿ ನಮ್ಮ ಶಾಸಕರ ಮೇಲೆ ನೀವು ಹಕ್ಕುಪತ್ರಗಳು ಕೊಟ್ಟಿದ್ದೀರಾ ಅಂತೇಳಿ ಅವ್ರಿಗೆ ಸೈಟ್ಗಳು ನಿವೇಶನಗಳನ್ನು ಕೊಡಿಸ್ತೀವಿ ನಾವು ನಮ್ಮ ಶಾಸಕರು ಆ ಥರ ಮಾಡಲಿಲ್ಲ ಇವರು ಎಲೆಕ್ಷನ್ ಬಂದ ತಕ್ಷಣ ಏನು ಅಕ್ಕುಪತ್ರಗಳು ಕೊಟ್ಟಿದ್ದು ಕೊಟ್ಟಿದ್ದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಿರ್ರಿ ಅವ್ರ ಹತ್ರ ಅಕ್ಕುಪತ್ರೆಗಳ ಅರ್ಜಿ ಹಾಕ್ಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕಣ್ಣಲ್ಲಿ ನಾನು ನೋಡಿದ್ದೀನಿ ಅಕ್ಕ ನಾವು ಹೋಗ್ತಾ ಇದ್ದೀವಿ ಅಕ್ಕ ಅವ್ರಿಗೆ ಅರ್ಜಿ ಹಾಕ್ಬೇಕಾಕ ಅವ್ರಿಗೆ ಅಷ್ಟು ಕೊಡ್ಬೇಕಾಕ ಅವ್ರಿಗೆ ಇಷ್ಟು ಕೊಡ್ಬೇಕಾಕ ನನ್ನ ಹತ್ರ ಬಂದು ದುಡ್ಡು ಕೊಡ್ಸ್ಕೊಂಡು ಹೋಗಿದ್ದಾರೆ ಅರ್ಜಿ ಹಾಕ್ಬೇಕಾಕ ಐನೂರು ರೂಪಾಯಿ ಇದ್ರೆ ಕೊಡು ಅಂತ ಕೊಡ್ಸ್ಕೊಂಡು ಹೋಗಿರೋ ಮಾಹಿತಿಗಳಿದೆ ನಮ್ಮ ಹತ್ರ ಹಾಗೆಲ್ಲ ಅವರು ಕೊಟ್ಟಿರೋದು ಡೂಪ್ಲಿಕೇಟ್ ಅಕ್ಕುಪತ್ರಗಳು ಈಗ ನಮ್ಮ ಶಾಸಕರು ಏನಕ್ಕೆ ಕೊಡ್ತಾರೆ ನಮ್ಮ ಶಾಸಕರೇನಾದರೂ ಕೊಟ್ಟಿದ್ದಾರೆ ಡೂ ಅಕ್ಕುಪತ್ರಗಳು ಆ ವಿಷಯವಾಗಿ ನಾಲ್ಕೈದು ಜನ ಜೈಲಿಗೂ ಹೋಗಿದ್ದಾರೆ ಅದು ನೆನಪಿರಲಿ ಹಾಗೂ ಇನ್ನೊಂದು ಹೇಳ್ತಾರೆ ಈಗ ಈ ಚಿಕ್ಕಬಳ್ಳಾಪುರದಲ್ಲೇ ಅಭಿವೃದ್ಧಿ ಇಲ್ಲ ಅಂತ ಈಗ ಪ್ರತಿ ತಿಂಗಳು ಎಷ್ಟು ಜನಕ್ಕೆ ಪಾಪ ಬಡವರಿಗೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಮುಷ್ಟೂರು ಗ್ರಾಮದಲ್ಲಿ ಒಬ್ರು ಹತ್ತು ವರ್ಷದಿಂದ ಕೂತ್ಕೊಂಡ್ಬಿಟ್ಟಿದ್ರು ಮೂಲೆಗೆ ನಾನು ಕಣ್ಣಲ್ಲಿ ನೋಡಿರೋದು ಜೊತೆಯಲ್ಲಿ ಕರ್ಕೊಂಡೋಗಿರೋದು ಅವ್ರ ಸ್ಕ್ಯಾನಿಂಗ್ಗಳಿಗೇ ಐವತ್ತು ಸಾವಿರ ಖರ್ಚು ಮಾಡಿದ್ದಾರೆ ನಮ್ಮ ಶಾಸಕರು ಅಂಥ ಸ್ಕ್ಯಾನಿಂಗ್ ಎಲ್ಲ ಕೊಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವರು ಮುನಿಯಪ್ಪ ಅಂತ ಅವ್ರು ನಾನು ಕರ್ಕೊಂಡೋಗಿದ್ದೀನಿ ನಾನು ಜೊತೆಯಲ್ಲಿ ಹೋಗಿದ್ದೀನಿ ಅಲ್ಲೇ ಇನ್ನೂ ಸಪ್ತಗಿರಿ ಹಾಸ್ಪೆಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ಮಾಡ್ತಾಯಿದ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಇದೆಲ್ಲ ಸ್ವಲ್ಪ ತಿಳ್ಕೊಬೇಕು ಏನು ಮಾಡ್ತಾ ಅಂತ ಇವ್ರ ಥರ ಕಾಲಕ್ಕೊಂದು ವೇಷ ದಿನಕ್ಕೊಂದು ಭಾಷೆ ದಿನಕ್ಕೊಂದು ವೇಷ ಹಾಕ್ಕೊಂಡು ತಿರ್ಗೋದಲ್ಲ ವೇಷಗಳು ನೋಡಿರ್ಬೋದು ನೀವು ನಡುವೆ ಇದು ನರೇಂದ್ರ ಮೋದಿಗಿಂತ ಹೆಚ್ಚಿನ ವೇಷಗಳಾಗ್ತಾ ಇದ್ದಾರೆ ನಮ್ಮ ಸುಧಾಕರ್ ಸಾಹೇಬರು ನರೇಂದ್ರ ಮೋದಿಗಿಂತ ಹೆಚ್ಚಿನ ವೇಷಗಳು ಇವೆಲ್ಲ ಬೇಕಾಗಿಲ್ಲ ಆಮೇಲೆ ಲಾಟ್ರಿ ಅಂತ ಹೇಳ್ತಾರಲ್ಲ ಲಾಟ್ರಿ ಎಲ್ಲ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ಅಂತ ತಿಳ್ಕೊಳ್ಳಿ ನಿಮ್ಮನ್ನ ಚಿಕ್ಕಬಳ್ಳಾಪುರ ಜನತೆ ತಿರಸ್ಕಾರ ಮಾಡಿದರು ಅದಕ್ಕೋಸ್ಕರ ಪ್ರದೀಪ್ ವಿಶ್ವಪ್ರಸಾದ್ ಗೆದ್ದರು ಇವರೇ ಇರಲಿ ಅಂತ ಯಾಕ್ರಿ ಒಂದು ಹಿಡಿದುಡ ಒಡಗ್ದವರು ಎಮ್ ಎಲ್ ಎ ಆಗಕ್ಕೆ ಅರ್ಹರ ಅರ್ಹರ ಅಲ್ವಾ ಆಗಬಾರ್ದ ಒಬ್ ಬಡವರು ಸಾವು ಆಗಬೇಕಾ ಹಾಂ ಹಾಗಾದರೆ ನೀವು ಮೇಲ್ವರ್ಗದವರು ಆಗಿಬಿಟ್ರೆ ಅದಕ್ಕೇನು ಲಾಟ್ರಿ ಗೀಟ್ರಿ ಇಲ್ಲ ಒಂದು ಹಿಂದುಳಿದ ವರ್ಗದವರು ಒಂದು ಬಡ ಮೇಷ್ಟ್ರು ಎಮ್ ಎಲ್ ಎ ಆದರೆ ಅದಕ್ಕೆ ಮಾತ್ರ ಇವಾಗ ಲಾಟ್ರಿ ಲಾಟ್ರಿ ಹೊಡೆದ್ಬಿಡ್ತು ಈಗ ಬಾ ಆಗ ಬಾ ರಾಜೀನಾಮೆ ಕೊಟ್ಟು ಬಾ ಅಂತ ಚಾಲೆಂಜ್ ಮಾಡ್ತೀರಲ್ಲ ಇದು ಸಭ್ಯತೆನಾ ಇದು ಸಭ್ಯತೆನಾ ಸಮಾಜಕ್ಕೆ ಕೊಡೋ ಒಂದು ಮೆಸೇಜ ಇದು ಲಾಟ್ರಿ ಎಲ್ಲ ಹೊಡೆದಿರೋದು ನಾ ಎಲ್ ಎ ಮಾಜಿ ಶಾಸಕರು ತಿರಸ್ಕೃತರಾಗಿದ್ದರು ಇಲ್ಲಾಂದರೆ ಎಂಬತ್ತಾರು ಸಾವಿರ ಜ ಓಟು ಜನ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರದೀಪ್ ಇಶ್ವರ್ನ ಲೈಕ್ ಮಾಡ್ತಾ ಇರಲಿಲ್ಲ ಆಮೇಲೆ ದುಡ್ಡು ಒಂದು ರೂಪಾಯಿ ಖರ್ಚು ಮಾಡಿದರೆ ಗೆದ್ದಿರೋದು ಆಲ್ ಕರ್ನಾಟಕ ಸ್ಟೇಟಲ್ಲೇ ನಂಬರ್ ಒನ್ನಲ್ಲಿದ್ದಾರೆ ಪ್ರದೀಪ್ ಅವರು ಒಂದು ಕಾರ್ಯಕರ್ತರಿಗಾಗಲಿ ವೋಟರ್ಸ್ಗಾಗಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಥರ ಮಾಡಿ ಅವ್ರು ಗೆದ್ದಿರೋದು ನಿಷ್ಠಾವಂತರಾಗಿ ಗೆದ್ದಿರೋದು ಇಷ್ಟು ಹೇಳಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ